ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಶನಿವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೆಂತೆ ಬಾತನ್ನು ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು, ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ ಎಲ್ಲ ಮಾಡ್ಕೋಬೋದು. ಈ ರೆಸಿಪಿಯನ್ನು ಇವತ್ತು ನಾನು ಶೇರ್ ಮಾಡ್ತಾ ಇಲ್ಲ, ಸ್ವಲ್ಪ ಗಡಿಬಿಡಿಯಲ್ಲಿರೋದ್ರಿಂದ ಶೇರ್ ಮಾಡ್ತಾ ಇಲ್ಲ. ನಾನು ತುಂಬ ಟೈಮ್ ತೊಗೊಳ್ಳುತ್ತೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಇಲ್ಲಿ ನಾನು ತರಕಾರಿಯನ್ನು ಕೂಡ ಸೇರಿಸ್ಕೊಳ್ತೀನಿ ಮೆಂತೆ ಬಾತಿಗೆ. ಇನ್ನೊಮ್ಮೆ ನಾನು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿನ್ನೆ ವಿಡಿಯೋ ಮತ್ತು ಮೊನ್ನೆ ವಿಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ. ನಿಮ್ಮ ಕಮೆಂಟ್ಸಿಗೆಲ್ಲ ರಿಪ್ಲೈ ಕೂಡ ಮಾಡಿಲ್ಲ ನಾನು, ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಖಂಡಿತ ಬೇಜಾರಾಗಬೇಡಿ, ಇನ್ನೆರಡು ದಿವಸದ ನಂತರ ನಿಮ್ಮೆಲ್ಲರ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ತುಂಬ ಜನ ಮನೆಯಲ್ಲಿ ಇಲಿ ಬಂದಿರೋದಕ್ಕೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದೀರಾ ಓಡಿಸೋದ್ರ ಬಗ್ಗೆ. ಅದೆಲ್ಲ ನೋಡಿದೆ, ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ. ಇನ್ನೆರಡು ದಿವಸ ಬಿಟ್ಟು ನಿಮ್ಮೆಲ್ಲರ ಕಮೆಂಟ್ಸಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಕೇಳಿದ್ದಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಒಳ್ಳೊಳ್ಳೆ ಕಮೆಂಟ್ಸ್ನ ಕಳಿಸಿದ್ದೀರಾ. ಮನೆಗೆ ಕಲರ್ ಕೂಡ ಯಾವ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೇಳಿದ್ದೆ, ಅದಕ್ಕೂ ಕೂಡ ನೀವು ಹೇಳಿದ್ದೀರಾ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ನಾನಿಲ್ಲಿ ಅಮ್ಮನ ಜೊತೆಗೆ ಮಾತಾಡ್ತಾ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಬಂದಿರೋದು ತುಂಬ ಖುಷಿಯಾಗಿದೆ, ಭಾಳ ದಿವಸದ ನಂತರ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮೊಬೈಲ್ ನೋಡ್ತಾ ಇಲ್ಲ, ಅಮ್ಮನ ಜೊತೆ ಎಲ್ಲ ಮಾತಾಡ್ತಾ ಕೆಲವೊಂದಿಷ್ಟನ್ನು ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಅಮ್ಮ ಮುಖಕ್ಕೆಲ್ಲ ಏನು ಹಚ್ಕೊಳ್ತಾರೆ ಅದನ್ನು ಕೂಡ ನಾನು ಇವತ್ತು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಮ್ಮನ ಮುಖ ನೋಡ್ಬೋದು. ಅವರು ಮನೆಯಲ್ಲಿ ಏನೆಲ್ಲ ಮಾಡ್ಕೊಂಡು ಹಚ್ಕೊಳ್ತಿರ್ತಾರೆ ಅದೆಲ್ಲ ನಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಮಾಡ್ಕೊಳ್ತೀವಿ. ನಾನು ಅಷ್ಟೊಂದು ಮಾಡ್ಕೊಳ್ತಿರಲ್ಲ, ಕೆಲವೊಮ್ಮೆ ಮಾಡ್ಕೊಳ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮುಖ ತುಂಬ ಸಾಫ್ಟಾಗಿ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಯಾರಿಗಾದರೂ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಮುಖದ ಮೇಲಿದ್ದರೆ ಅದು ಕೂಡ ಹೋಗುತ್ತೆ, ರಿಮೂವ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಡುಗೆ ಮುಗೀತು, ಊಟ ಮಾಡ್ತಾ ಇದ್ದೀವಿ. ಮೆಂತೆ ಬಾತು, ಮಾವಿನಣ್ಣು ಪಾಯಸ ಎಲ್ಲ ಮಾಡಿದ್ದೆ. ಹಾಗೆ ಇವಾಗ ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದೊಂದು ಮಸಾಲ ಚಪಾತಿ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮನಿಗೂ ಟೇಸ್ಟ್ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿಬಿಟ್ಟು. ಹೆಂಗೆ ಇದೆ ಮಸಾಲ ಚಪಾತಿ? ಅಪ್ಪಂಗೆ ಅಮ್ಮಂಗೆ ಮಕ್ಕಳಿಗೆಲ್ಲ ಚಪಾತಿ ಮಾಡಿಕೊಟ್ಟೆ, ಚಿಂಟುಗೂ ಕೂಡ ಕೊಟ್ಟೆ, ತುಂಬಾ ಇಷ್ಟಪಟ್ಕೊಂಡು ತಿಂತಾ ಇತ್ತು. ಚಿಂಟು ನೋಡಿ ಎಲ್ಲ ಕಡೆ ಯಾವ ರೀತಿ ಓಡಾಡ್ತಾ ಇದೆ, ಆಟ ಆಡ್ತಾ ಇದೆ, ಇದನ್ನು ನೋಡಿ ಅಪ್ಪ ಅಮ್ಮ ಕೂಡ ತುಂಬಾ ಖುಷಿಪಟ್ಟರು. ಯಾಕೆಂದರೆ ಅದನ್ನ ಕೇಜಲ್ಲೇ ಇಟ್ಟರೆ ಒಂಥರ ಬೇಜಾರಾಗ್ತಿತ್ತು, ಅಲ್ಲೇ ಇರತ್ತಲ್ಲ, ಒಳಗಡೆನೆ ಇಟ್ಟಂಗೆ ಆಗತ್ತೆ ಅಂತ. ಇದು ಈಗ ಆರಾಮಾಗಿ ಎಲ್ಲ ಕಡೆ ಓಡಾಡ್ತಾ ಇರೋದು ನೋಡೋದಿಕ್ಕೂ ಚೆಂದ, ಎಲ್ಲರ ಮೈ ಮೇಲೂ ಹತ್ತಿ ಕುಣಿದು ಓಡಾಡ್ತಿತ್ತು. ಮೊದಲನೇ ಸಾರಿ ಒಂದ್ಸಾರಿ ಅಮ್ಮನಿಗೆ ಭಯ ಆದಂಗೆ ಆಯಿತು ಅಮ್ಮನ ಮೈ ಮೇಲೆ ಹತ್ತಾಗ, ಆಮೇಲೆ ಏನೂ ಅನಿಸಿಲ್ಲ, ಏನಾದರೂ ಕಚ್ಚಿಬಿಟ್ರೆ ಅನ್ನೋ ಭಯ ಇರುತ್ತಲ್ಲ. ಎಲ್ಲ ಸೊಪ್ಪು ಮಾಡಿದ್ರು, ಮದರಂಗಿ, ಕರಿಬೇವು, ನಿತ್ಯಪುಷ್ಪ, ಪಾರಿಜಾತ, ಹುಣಸೆಹಣ್ಣು. ಅಮ್ಮ ಇಲ್ಲಿ 4 ಗಂಟೆಗಳ ಕಾಲ ನೆನೆಸಿದಂಥ ಮೆಂತ್ಯ ಮತ್ತು ನೆಲ್ಲಿಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಒಣಗಿಸ್ಕೊಂಡಂಥ ನೆಲ್ಲಿಕಾಯಿ ಇದನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾರೆ ತಲೆಗೆ ಹಚ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ಲವಂಗದ ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದಾರೆ, ಒಂದೆರಡು ಹನಿಯಷ್ಟು. ನಂತರ ನೀಲಗಿರಿ ಎಣ್ಣೆಯನ್ನು ಕೂಡ 2 ಹನಿಯಷ್ಟು ಸೇರಿಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಮಾರನೇ ದಿನ ಬೆಳಿಗ್ಗೆ ಇದನ್ನು ತಲೆಗೆ ಹಚ್ಕೊಳ್ತಾರೆ. ಬಿಳೆ ಕೂದಲು ಕಪ್ಪು ಕೂದಲಾಗತ್ತೆ. ಹೋಮ್ ರೆಮಿಡಿಯನ್ನು ಈ ರೀತಿ ಮಾಡ್ಕೊಂಬಿಟ್ಟು ತಲೆ ಕೂದಲನ್ನು ಕಪ್ಪಾಗಿಸ್ಕೋಬೋದು. ಇದನ್ನು ಕಬ್ಬಿಣದ ಹುಟ್ಟಲ್ಲಿ ಇಟ್ಕೋಬೇಕಾಗತ್ತೆ ರಾತ್ರಿ. ಇವಾಗ ಸಂಡೇ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಪ್ರಥಮ ಏಕಾದಶಿ, ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಯಿತು, ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ನಡೀತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲೆಲ್ಲ ಹಿರಿಯರು ಬಂದಾಗ ಪೂಜೆ ಎಲ್ಲ ಮಾಡಿದಾಗ ಒಂಥರ ಖುಷಿಯ ವಾತಾವರಣ ಇರುತ್ತೆ. ಸಮಸ್ತೂತಾಂತರ ಸಂಸ್ಥೆ ಸಮಸ್ತ ಭಕ್ತಿ ವಿಶ್ವ ಅಂಬಾ ದೃಷ್ಟಿಯ ಮಾತೋ ಪ್ರಭಾಕ್ಷ.
ಇವತ್ತು ಪೂಜೆ ಕೂಡ ತುಂಬ ಚೆನ್ನಾಗಿ ನಡೆಯಿತು. ಆಷಾಢ ಮಾಸದ ಮೊದಲನೇ ಹಬ್ಬ ಇವತ್ತು, ಉಪವಾಸ. ಅದಕ್ಕೆ ಏನು ಕೂಡ ತಿಂಡಿ ಎಲ್ಲ ಮಾಡಲ್ಲ. ಇವಾಗ ಅಮ್ಮ ನನ್ನ ಮುಖಕ್ಕೆ
ಏನು ಹಚ್ತಾ ಇದ್ದಾರೆ, ಇದು ಏನು, ಏನು ಪ್ರಯೋಜನ, ಇದೆಲ್ಲ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.